ಹಲೋ ಗಾಯ ಭಾರತ ವರ್ಷ ಸರ್ ನೆದರ್ಲ್ಯಾಂಡ್ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಮುಕ್ತಾಯವಾಗಿದೆ ಟಾಸ್ ಗೆದ್ದಿದ್ದು ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡ್ತೀನಿ ಅಂದ್ರೂ ಸಕ್ಕತ್ತಾಗೆ ಬ್ಯಾಟಿಂಗ್ ಮಾಡಿದ್ದಾರೆ ಕೆ ಎಲ್ ರಾಹುಲ್ ಅವರು ಎಲ್ ಬಿ ಡಬ್ಲ್ಯೂ ಆಗಿ ಔಟ್ ಆಗ್ತಾರೆ ಅದು ಆ್ಯಕ್ಚುಲಿ ಎಲ್ ಬಿ ಡಬ್ಲ್ಯೂ ಇರಲಿಲ್ಲ ಅಂಪೈರ್ ಕೊಟ್ಟರು ಡಿ ಆರ್ ಎಸ್ ಚಾಲೆಂಜ್ ಮಾಡ್ಬೋದಾಗಿತ್ತು ಆದರೆ ಡಿ ಆರ್ ಎಸ್ ಅಲ್ಲಿ ಕ್ಲೀನ್ ಗೊತ್ತಾಯಿತು ನಾಟ್ ಔಟ್ ಅಂತ ಆದರೆ ರೋ ಕೆ ಎಲ್ ರಾಹುಲ್ ಅವರು ಆಚೆ ಹೋಗಾದ ಮೇಲೆ ಅಲ್ಲಿ ನೋಡ್ತಾರೆ ಇದು ನಾಟ್ ಔಟ್ ಅಂತ ಆದರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಅಬ್ಬರಿಸಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾ ಬೆಂಕಿ ವ್ಯಾದ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ ಕೆ ಎಲ್ ರಾಹುಲ್ ಒಂಬತ್ತು ರನ್ ಗಳಿಗೆ ಔಟ್ ಆದರೆ ರೋಹಿತ್ ಶರ್ಮಾ ಐವತ್ ಮೂರು ರನ್ಗಳನ್ನು ಬಾರಿಸ್ತಾರೆ ಮೂವತ್ತೊಂಬತ್ತು ಬಾಲ್ಗೆ ವಿರಾಟ್ ಕೊಹ್ಲಿ ಅರವತ್ತೆರಡು ರನ್ ನಲವತ್ನಾಲ್ಕು ಬಾಲ್ಗೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೈದು ಬಾಲ್ಗೆ ಐವತ್ತೊಂದು ರನ್ ಏಳು ಬರ್ಜರಿ ಫೋರ್ಗಳು ಒಂದು ಬರ್ಜರಿ ಸಿಕ್ಸರ್ ಗಳು ಬೌಲಿಂಗ್ ಅಲ್ಲಿ ಯಾರಿಗೂ ಚೆನ್ನಾಗಿ ಮಾಡಿದ್ರು ಅಂತ ಕೇಳ್ತೀರಾ ಯಾರು ಚೆನ್ನಾಗಿ ಮಾಡಿಲ್ಲ ಎಲ್ಲರೂ ಕೂಡ ನ್ಯಾಯ ಒಡ್ದಂಗೆ ಓಡಿಸ್ಕೊಂತಾನೆ ಇದ್ರು ಗೊತ್ತಲ್ಲ ನೆದರ್ಲೆಂಡ್ ತಂಡದ ಬೌಲರ್ಸ್ಗಳು ಹೇಳ್ಕೊಳ್ಳೋ ರೀತಿ ಬೌಲಿಂಗ್ ಮಾಡಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಯಾರಪ್ಪ ಅಂದ್ರೆ ಟಿಮ್ ಸ್ಪ್ರಿಂಕಲ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಸೆವೆನ್ ಪಾಯಿಂಟ್ ಫೈವ್ ಓವರ್ ಎಕಾನಮಿ ರೇಟ್ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಆಟಗಾರರು ಅಷ್ಟು ಹೇಳ್ಕೊಳ್ಳೋ ರೀತಿ ಪ್ರದರ್ಶನವನ್ನು ಕೊಟ್ಟಿಲ್ಲ ನಮ್ಮ ಟೀಮ್ ಇಂಡಿಯಾ ಇದೀಗ ಡಿಫೆಂಡ್ ಮಾಡಬೇಕಾಗುತ್ತೆ ಒನ್ ಏಯ್ಟಿ ರನ್ಸ್ನ ಡಿಫೆಂಡ್ ಮಾಡ್ತಾರ ಅಂತ ಕೇಳಿದ್ರೆ ನೆದರ್ಲ್ಯಾಂಡ್ ವಿರುದ್ಧ ಆರಾಮಾಗಿ ಡಿಫೆಂಡ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಬಲಿಷ್ಠವಾದಂಥ ಪರ್ಫಾರ್ಮೆನ್ಸ್ ಮತ್ತೊಮ್ಮೆ ನೀಡಿದೆ ಬೆಳಗ್ಗೆ ರೈಲಿ ರೂಸೋ ಅವರು ಅದ್ಭುತವಾದಂಥ ಶತಕವನ್ನು ಬಾರಿಸ್ತಾರೆ ಅಲ್ಲಿಗೆ ಸೌತ್ ಆಫ್ರಿಕಾ ತಂಡ ಜಯಬರಿ ಆಗುತ್ತೆ ಇವಾಗ ನಮ್ಮ ಟೀಮ್ ಇಂಡಿಯಾ ಜಯಬರಿ ಬಾರಿಸೋದ್ರಲ್ಲಿ ಡೌಟೇ ಇಲ್ಲ ಸಾಕತ್ತಾಗೆ ಬ್ಯಾಟಿಂಗ್ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಸಿಕ್ಸ್ಗಳು ಕಡಿಮೆ ಬಂತು ಗುರು ವಿರಾಟ್ ಕೊಹ್ಲಿ ಆಗಿರಲಿ ಸೂರ್ಯಕುಮಾರ್ ಆಗಿರಲಿ ಯಾದ ಯಾದವ್ ಆಗಿರಲಿ ಸಿಕ್ಸ್ಗಳು ಕಡಿಮೆ ಹೊಡೆದಿಲ್ಲ ಫೋರ್ಗಳು ಹೊಡಿತಾನೇ ಇದ್ರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಾರಿಸಿದ್ರು ಒನ್ ಸೆವೆಂಟಿ ನೈನ್ ಹೊಡೆದಿದ್ದಾರೆ ಒನ್ ಏಯ್ಟಿ ರನ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ